ಇನ್ನು ಈ ಘಟನೆ ಸಂಬಂಧ ಮಂಗಳೂರು ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ ಅವರು ಏನು ಹೇಳಿದ್ರು ಕೇಳೋಣ ನೋಡಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸುರತ್ಕಲ್ ಪೊಲೀಸ್ ಠಾಣಾ ಸರಹದಲ್ಲಿ ಇರುವಂತ ಇದೇನ್ ರಸ್ತೆ ನಿಂತಿದ್ದೀರಿ ಇದು ಕೃಷ್ಣಾಪುರ ಕಾಟಿಪಳ್ಳ ಎಂಆರ್ಪಿಎಲ್ ರೋಡ್ ಅಂತ ಇಲ್ಲಿ ಬಿಜೆಎಸ್ ಅನ್ನೋ ಒಂದು ಬಟ್ಟೆ ಅಂಗಡಿ ಎದುರಿಗೆ ನಿನ್ನೆ ರಾತ್ರಿ ಸುಮಾರು 8 ರಿಂದ 8:30 ಸಮಯದಲ್ಲಿ ಫಾಜಿಲ್ ಅನ್ನುವಂತ ಒಬ್ಬ 23 ವರ್ಷ ವಯಸ್ಸಿನ ಯುವಕನ ಮೇಲೆ ಹಲ್ಲೆ ಆಗಿತ್ತು ಆ ಹಲ್ಲೆ ನಂತರ ಫಲಕಾರಿಯಾಗದೆ ಎಜಿ ಹಾಸ್ಪಿಟಲ್ ಅಲ್ಲಿ ಮೃತ ಹೊಂದಿದಾನೆ ಸೋ ನಾವು ಸುರತ್ಕಲ್ ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತೆ ಇವತ್ತು ನಮ್ಮ ಒಂದು ಎರಡು ಪ್ರತ್ಯೇಕ ತಂಡಗಳು ತನಿಖೆಯನ್ನ ಮಾಡ್ತಾ ಇದ್ದಾವೆ ಆಗ್ಲೇ ಸಾಕಷ್ಟು ನಮಗೆ ಮಾಹಿತಿ ದೊರಿತಾ ಇದೆ ಬಟ್ ಅದಿನ್ನು ಕಾಂಕ್ರೀಟ್ ಆದಮೇಲೆ ನಾನು ನಿಮಗೆ ತಿಳಿಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ದು ಇವಾಗ ಮೊದಲನೇ ಆದ್ಯತೆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗದಂಗೆ ಕ್ರಿಮಿನೇಷನ್ ಅನ್ನು ಮುಗಿಸುವಂಥದ್ದು ಮತ್ತೆ ಬೆಳಗ್ಗೆ ಇಲ್ಲಿ ಸುರತ್ಕಲ್ ಜಂಕ್ಷನ್ ಇಂದ ಸುಮಾರು 8-9 ಕಿಲೋಮೀಟರ್ ದೂರ ಆಗುತ್ತೆ ಅವರು ಹೋಗ್ತಿರುವಂಥ ಮಸೀದಿ ಆಕ್ಚುಲಿ ಪ್ರೊಸೆಷನ್ ರೀತಿಯಲ್ಲಿ ಏನು ಹೊರಡೋದೇನು ಇರಲಿಲ್ಲ ಬಟ್ ಹಿಂದೆ ಮುಂದೆ ಬಂದಂಥ ಗಾಡಿಗಳು ಬ್ಲಾಕ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಅನ್ನು ಸುಮಾರು ಒಂದು ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ 2-3 ಸಾವಿರ ಜನ ಒಂದು ಗಾಡಿಗಳ ಒಂದು ರೂಟಲ್ಲಿ ಹೋಗಿ ರೀಚ್ ಆಗಿದ್ದಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಇವಾಗ ಮಸೀದಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಕ್ರಿಮೇಷನ್ ಇನ್ನೊಂದು 1/2 ಗಂಟೆಯಿಂದ 1 ಗಂಟೆಯಲ್ಲಿ ಮುಗಿಯಲಿದೆ ಮುಗಿದ್ಮೇಲೆ ಎಲ್ಲ ಸಾರ್ವಜನಿಕರು ಬಂದಿರೋಂಥವರೆಲ್ಲ ಡಿಸ್ಪರ್ಸ್ ಆಗಲಿಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೀವಿ ಆಮೇಲೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅಂತ ನಮ್ಮ ಮಂಗಳೂರು ಕಮಿಷನರೇಟ್ ಆದ್ಯಂತ 144 ಪ್ರಾಹಿಬಿಟ್ರಿ ಆರ್ಡರ್ನ ಹಾಕಿದ್ವಿ ಅದೇ ರೀತಿ ಸುರತ್ಕಲ್ಲು ಪಣಂಬೂರು ಮುಲ್ಕಿ ಮತ್ತು ಬಜ್ಪೆ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಮತ್ತು ಜಿಲ್ಲಾಧಿಕಾರಿಗಳು ಘೋಷಣೆ ಕೂಡ ಮಾಡಿದ್ದಾರೆ ಸೊ ಈ ಪ್ರಕರಣ ನಮಗೆ ಭಾಳ ಗಂಭೀರವಾಗಿ ನಮ್ಮ ಇಲಾಖೆ ತಗೊಂಡಿದೆ ಮತ್ತು ನಮ್ಮ ಬೆಸ್ಟ್ ಆಫ್ ಅವರ್ ಆಫೀಸರ್ಸು ಮತ್ತು ಕ್ರೈಮ್ ಸ್ಟಾಫ್ ಏನಿದ್ದಾರೆ ಆಫೀಸರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಡೆಪ್ಯೂಟ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಆದಷ್ಟು ತ್ವರಿತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದು ಮತ್ತು ಯಾವ ಕಾರಣಕ್ಕೆ ಇದಾಗಿದೆ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ನಾನು ಒಂದು ಕಾಂಕ್ರೀಟ್ ಎವಿಡೆನ್ಸ್ ಸಿಕ್ಕು ಆರೋಪಿಗಳು ಸಿಕ್ಕ ನಂತರ ಕಮ್ಯುನಿಕೇಟ್ ಮಾಡ್ತೀನಿ ಇಲ್ಲ ಅವ್ರದ್ದು ಹಿನ್ನೆಲೆ ಈಗ ನೋಡಿ ನಾನು ಅವರ ತಂದೆ ಅವರ ಮನೆಯಲ್ಲಿರುವಂಥ ಅವ್ರ ದೊಡ್ಡಪ್ಪ ಚಿಕ್ಕಪ್ಪಂದರು ಆಮೇಲೆ ಅವನ ಜೊತೆನೇ ಯಾವಾಗಲೂ ಇರ್ತಿದ್ದಂಥ ಸುಮಾರು ಜನ ಸ್ನೇಹಿತರು ಮತ್ತು ಅಲ್ಲಿ ಯಾರು ಇನ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ಐ ವಿಟ್ನೆಸ್ ಇದ್ದರು ಇಷ್ಟು ಜನಕ್ಕೆ ಭಾಳ ಸ್ಪಷ್ಟವಾಗಿ ಕೇಳಿದ್ದೀನಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಒಂದು ಸಂಘಟನೆ ಅಥವಾ ಪಕ್ಷದ ಜೊತೆ ನನ್ನ ಮಗ ಗುರುತಿಸ್ಕೊಂಡಿಲ್ಲ ನಮ್ಮ ಸ್ನೇಹಿತ ಗುರುತಿಸ್ಕೊಂಡಿಲ್ಲ ಅವನು ಪಿ ಯು ಸಿ ಮುಗಿಸಿ ಫೈರ್ ಸೇಫ್ಟಿ ಇದು ಸೇಫ್ಟಿ ಇದು ಬರುತ್ತೆ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ ಅದು ಮುಗಿಸ್ಕೊಂಡು ಈಗ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದ ಮತ್ತು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದ ಮತ್ತು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗುವಂಥದ್ದು ಬೇರೆ ಬೇರೆ ಚಟುವಟಿಕೆಯಲ್ಲಿರುವಂಥದ್ದು ಇಲ್ಲ ಅನ್ನೋಂಥದ್ದು ನಮಗೆ ಅವರು ತಿಳಿಸಿದ್ದಾರೆ ಕೆಲವು ಮಾಧ್ಯಮಗಳಲ್ಲಿ ಆಮೇಲೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸಂಘಟನೆಗೆ ಇವರು ಬಿಲಾಂಗ್ ಆದವರು ಕೆಲವರು ಪಾರ್ಟಿ ಅಫಿಲಿಯೇಷನ್ ಇದ್ದಂಥವ್ರು ಅನ್ನೋ ರೀತಿ ಭಾಳ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮಗೆ ಸದ್ಯಕ್ಕೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಒಂದು ಸಂಘಟನೆಗೆ ಸೇರಿರುವಂಥದ್ದು ಮಾಹಿತಿ ನಮಗಿಲ್ಲ ಸರ್ ಪ್ರೀತಿ ಪ್ರೇಮ ಈ ವಿಚಾರ ಸಂಬಂಧಪಟ್ಟಂತೆ ಅದು ಕೂಡ ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಗೇನ್ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಜೊತೆ ಅವನಿಗೆ ಪ್ರೀತಿ ಇತ್ತು ಅದರ ವ್ಯತಿರಿಕ್ತವಾಗಿ ಆಗಿದೆ ಅಂತಂದು ಆಮೇಲೆ ಇನ್ನು ಬೇರೆ ಬೇರೆ ವಿಚಾರಗಳು ಹೇಳಿದ್ದಾರೆ ನಮ್ಮ ಕಂಪ್ಲೇಂಟಲ್ಲಾಗಲಿ ನಮ್ಮ ಸದ್ಯದ ತನಿಖೆಯಲ್ಲಾಗಲಿ ಯಾವುದೋ ಆ ಥರದ ಅಂಶಗಳು ಕಂಡು ಬಂದಿಲ್ಲ ಕಂಡು ಬಂದರೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ನಾವೀಗ ಅವನು ಯಾವುದೋ ಒಂದು ಬೇರೆ ಕಾರಣಕ್ಕಾಗಿದೆ ಅಂತನೋ ವೈಯಕ್ತಿಕ ಕಾರಣಕ್ಕಾಗಿದೆ ಅಂತನೋ ಕೌಟುಂಬಿಕ ಕಾರಣಕ್ಕಾಗಿದೆ ಅಂತನೋ ಅಥವಾ ಬೇರೆ ಯಾವುದಾದ್ರೂ ವೆಂಜೆನ್ಸ್ ಮರ್ಡರ್ ಆಗಿದೆಯೋ ಯಾವುದು ನಾವೀಗ ಹೇಳುವಂಥ ಹಂತಕ್ಕೆ ಬಂದಿಲ್ಲ ಇಟ್ ಈಸ್ ವೆರಿ ಪ್ರಿಮೆಚೂರ್ ಟು ಸೆ ನಾನು ಸಾರ್ವಜನಿಕರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಆ್ಯಕ್ಟಿವ್ ಇದ್ದೀರಾ ಅವ್ರಿಗೆ ಮಾಧ್ಯಮ ಎಲ್ಲರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮಂಗಳೂರು ನಗರ ಏನಿದೆ ಕಮಿಷನರೇಟ್ ಇದೊಂದು ಶಿಕ್ಷಣ ಕಾಶಿ ಇಲ್ಲಿ 144 ಹಾಕೋದ್ರಿಂದ ಅಥವಾ ಪ್ರಾಹಿಬಿಟ್ರಿ ಆರ್ಡರ್ಸ್ ಹಾಕೋದ್ರಿಂದ ಬೇರೆ ಯಾವುದೇ ಒಂದು ರೆಸ್ಟ್ರಿಕ್ಟಿವ್ ಆರ್ಡರ್ಸಿಂದ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ದೊಡ್ಡ ಮಟ್ಟದ ಇಂಡಸ್ಟ್ರಿಯಲ್ ಔಟ್ಲೆಟ್ಸ್ ಇದ್ದಾವೆ ಇಲ್ಲಿ MRPL ಇರ್ಬೋದು MCF ಇರ್ಬೋದು ಅದೇ ರೀತಿ 100+ ಇಂಡಸ್ಟ್ರೀಸ್ ಇದ್ದಾವೆ ಸೊ ಅಲ್ಲಿ ದಿನಗೂಲಿ ನೌಕರರ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನೋರು ಭಾಳ ಜನ ಇದ್ದಾರೆ ಹಂಗಾಗಿ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಬೇಡ ವದಂತಿಗಳಿಗೆ ಅವಕಾಶ ಬೇಡ ದಯವಿಟ್ಟು ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ